हाय फ्रेंड्स ना निम लिखित शेट्टी इवत्तु सैटर्डे ಒಂದು ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೋ ಅದಕ್ಕೋಸ್ಕರ ಈಗ ಏನು ತುಂಬ ಲಾಂಗ್ ಏನು ಟ್ರಾವೆಲ್ ಮಾಡ್ತಾ ಇಲ್ಲ. ನಮ್ಮ ಬೆಂಗಳೂರು ಹತ್ರನೇ ಒಂದು ವಾಟರ್ ಫಾಲ್ಸ್ ಇದೆ, ತೊಟ್ಟಿಕಲ್ ಫಾಲ್ಸ್ ಅಂತ. ಸೋ ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಇದೊಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಮಿಸ್ ಮಾಡದೆ ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೋ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೋಡಿ ಇಲ್ಲೊಬ್ಬರು ಗೆಸ್ಟ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಸರ್ ನಮಸ್ಕಾರ, ರೆಡಿನಾ ಹೋಗೋಕ್ಕೆ? ಮಾಸ್ಕ್ ತೆಗೀರಿ, ವಾಯ್ಸ್ ಕೇಳಲ್ಲ. ನಮಸ್ಕಾರ. ಸೊ ಈಗ ನಾನು ರವಿ ಇಲ್ಲಿಂದ ಓಡ್ತಾ ಇದ್ದೀವಿ. ಇಲ್ಲೋಗಿ ತೆಗೀರಿ. ಫಾಲ್ಸ್? ಯಾವ ಫಾಲ್ಸ? ಯಾವುದೋ ಫಾಲ್ಸ್. ಯಾವುದೋ ಫಾಲ್ಸ ಎಲ್ಲ ಹೇಳಿದ್ದೀನಿ, ಮರ್ತುಬಿಟ್ಟು ಇವಾಗ ಸುಮ್ಮನೆ ಯಾವುದೋ ಫಾಲ್ಸ್ ಅದು ಇದು ಅಂತ ಹೇಳ್ತಾವನೆ. ತೊಟ್ಟಿಕಲ್ ಫಾಲ್ಸ್. ತೊಟ್ಟಿಕಲ್ ಫಾಲ್ಸ್ ಇಲ್ಲೊಂದು ಸಲ ನೋಡಿ ಗಾಯ್ಸ್, ಎಷ್ಟು ಕಾರ್ಗಳು, ಎಷ್ಟು ಗಾಡಿಗಳಿದೆ ಅಂತ ನೋಡಿದ್ರ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಆ್ಯಂಡ್ ಗಾಡಿ ಇಲ್ಲಿವರೆಗೂ ಲಾಸ್ಟ್ ಅಷ್ಟೇ. ಇಲ್ಲಿ ಗಾಡಿ ನೀವು ಪಾರ್ಕ್ ಮಾಡಬೇಕು, ಇದಾದಮೇಲೆ ಇಲ್ಲಿ ಒಂದು ಮುಳ್ಳು ತಂತಿ ಥರ ಹಾಕಿದ್ದಾರೆ. ಸೊ ಅದರೊಳಗಡೆ ದಾಟಿ ನೀವು ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು, ಆಮೇಲೆ ನಿಮಗೆ ಫಾಲ್ಸು ಸಿಗುತ್ತೆ. ನೋಡಿ ಇವನು ಏನಪ್ಪ ದಾಟು ಕಂಬಿ ಅವ್ರು ನೋಡಿ ಹೋಗ್ಬಿಟ್ಟು ವಾಪಸ್ ಬರ್ತಾರ ಅವರು. ಓಕೆ ನಡೀದೆ, ಮುಳ್ಳಿನ ತಂತಿ ಮಾಡ್ತೀನಿ. ನೋಡಿ ಇಷ್ಟೊತ್ತು ಬಿಲ್ಡಪ್ ಅಲ್ಲಿ ಕೊಟ್ರಲ್ಲ ಕೆಲವೊಂದು ಶಾರ್ಟ್ಸ್ ನೋಡಿರ್ತೀರಾ, ಅದು ಕ್ಯಾಮ್ರಾ ರೆಕಾರ್ಡೇ ಆಗಿಲ್ಲ. ಇನ್ನೊಂದ್ಸರಿ ನುಗ್ಗಕ್ ಹೋಗ್ತಾ ಇದೀನಿ ಕೆಳಗಡೆ. ಹೌದಾ? ಚೆನ್ನಾಗಿ ನುಗ್ಗಿ ಆನ್ ಮಾಡ್ಕೊಂಡು ನುಗ್ಗಿ. ಇವಾಗ ನೋಡಿ ನುಗ್ತಾ ಇದಾರೆ. ಅದು ಮುಳ್ತಂತಿ, ಸುಮ್ನೆ ಟಚ್ ಆಗಿ ತಗಲಾಕೊಂಡ್ರು ಬೀಳದಂತೂ ಪಕ್ಕ. ಹಿಂಗೆ ಬೇಕಂತ ಮಾಡಿದ್ದು ಹಿಂಗೆ ಗೈಸ್. ನಮ್ಮ ಜಂಪು ಸೂಪರ್ ಅಲ್ಲ? ಸೂಪರ್ ಫೀಲ್, ಸಖತ್ತಾಗಿದೆ. ಇವಾಗ ಇಲ್ಲಿ ಒಳಗಡೆ ನಡ್ಕೊಂಡು ಹೋಗ್ಬೇಕು ಒಂದಷ್ಟು ದೂರ, ಆಮೇಲೆ ನಿಮಗೆ ಫಾಲ್ಸ್ ಸಿಗುತ್ತೆ. ಒಂಥರ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಬ್ರೋ. ಹೆಂಗಿದೆ? ಸೂಪರ್ ಅಲ್ಲ? ಜೂಮ್ ಶಾಟ್ ಬೇಕಾ? ನಾನು ಕರೆಕ್ಟಾಗಿ ಸ್ಟ್ರೈಟ್ ಆಗಿದೆಯಾ ನಮ್ಮ ಬಾಡಿ? ಓಕೆನಾ? ಎಲ್ಲಿ ನೋಡಿ, ಇವರಿಬ್ರು ಫೋಟೋಶೂಟ್ ನಡೀತಾ ಇದೆ. ಇವರು ಫೋಟೋ ತೆಗೀರಿ ಅಂತ ಹೇಳಿದ್ರು, ನಾನು ಫಸ್ಟೇ ಕೇಳಿದೆ. ಇರಿ ಇರಿ, ನೀವು ಹೇಳ್ಬಿಡ್ತೀನಿ. ಇಲ್ಲ ಇಲ್ಲ, ನಾನು ಹೇಳ್ತೀನಿ ಕೇಳಿ. ಫಸ್ಟೇ ಕೇಳಿದೆ, ಫುಲ್ ಲೆಂತ್ ಬೇಕಾ ಜೂಮ್ ಶಾಟ್ ಬೇಕಾ ಅಂತ ಕೇಳಿದೆ. ಹೆಂಗಾರು ತೆಗೀರಿ ಅಂತ ಹೇಳಿದ್ರು. ನಾನು ಝೂಮಲ್ಲಿ ತೆಗ್ದೆ. ಇವಾಗ ಕಾಲು ಕಾಣಿಸ್ತಾ ಇಲ್ಲ, ನಾನು ಕೊಟ್ಟಿದ್ದ ಪೋಸ್ ಕಾಣಿಸ್ತಾ ಇಲ್ಲ ಅಂದರೆ ನಾವೇನು ಮಾಡೋಣ? ಅಲ್ಲಿ ಬೆಟ್ಟ ನೋಡಿ ಗೈಸ್, ಹಿಂಗಿದೆ. ನಾನಂತೂ ಇಲ್ಲಿ ನೋಡಿ, ಬೆಂಗಳೂರು ಹತ್ರ ಇಷ್ಟು ಚೆನ್ನಾಗಿರೋ ಈ ರೀತಿ ಒಂದು ಜಾಗ ಇದೆ ಅಂದ್ಬಿಟ್ಟು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾನು ಅದೊಂದು ಸಖತ್ ಮಜಾ. ಇದು ಹಸು ಸಗಣಿ, ಅದು ಆನೆ ಲಗ್ಗೆ ಅಂತ ಭಯಪಟ್ಟು. ಗೈಸ್, ಅಲ್ಲಿಂದ ನಡ್ಕೊಂಡು ಬಂದ್ಮೇಲೆ ನಿಮಗೆ ಇಲ್ಲೊಂದು ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲೂ ನೀರು ಹರಿತಾ ಇದೆ ಅಲ್ವಾ? ಸಖತ್ತಾಗಿದೆ. ಇಲ್ಲಿಂದ ನೋಡಿ ನೀವು, ಇಲ್ಲಿ ನೀರು ಹರಿತಾ ಇದೆ. ಆ್ಯಂಡ್ ತುಂಬ ಜನ ಇದ್ದಾರೆ, ಫ್ಯಾಮಿಲಿ ಕೂಡ ಎಲ್ಲ ಇದ್ದಾರೆ. ಇಲ್ಲಿ ಆರಾಮಾಗಿ ಊಟ ಮಾಡ್ತಾ ಇದಾರೆ, ಒಂಥರ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಹತ್ರ ಬಂದ್ಮೇಲೆ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಫಾಲ್ಸ್ದು, ಆಮೇಲೆ ಜನ ಎಲ್ಲ ಸಿಕ್ಕಾಪಟ್ಟೆ ಕೂಗಿ ಎಂಜಾಯ್ ಮಾಡ್ತಾ ಅವ್ರೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಗೈಸ್, ಅಲ್ಲಿ ಬೋರ್ಡ್ ಇದೆ, ಎಂಟ್ರಿ ಟು ಟಿ ಕೆ ಫಾಲ್ಸ್ ಅಂತ. ಸೊ ಅಲ್ಲಿಂದ ಇಲ್ಲಿ ಒಳಗಡೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಹೆಂಗಿದೆ, ಚಿಕ್ಕ ರೋಡ್ ಇದು, ಚಿಕ್ಕ ರೋಡು.
ನೋಡಿ ಇದು ಲೊಕೇಶನ್ ರೂಟ್ ಹೆಂಗಿದೆ ಅಂತ. ಅಂಡ್ ಇಲ್ಲೊಂದು ಬಾವಿ ಇದೆ. ರವಿ ಬೇಡಲ್ಲ ಬಿಳ್ಬೇಡ ಬಾರ ಯಾಕ ಈಜ್ ಬರುತ್ತೆ ತಾನೆ ಬಿಳಿ ಇವಾಗ ಬಿಳು 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 ಈಜ್ ಬರುತ್ತೆ ಬಿಳಿ ನೀರಿದೆ ನೀರು ಇದೆ ಬಟ್ ಗಲೀಜ್ ಆಗಿದೆ. ಹಾವು ನೀರ ಆಮೆ ಕಪ್ಪೆ ಫಿಶ್ ಇದು ಎಲ್ಲ ಇರುತ್ತೆ ಅನ್ಬಿಡು ತಿಮಿಂಗ್ಲ. ಈಗ ರವಿ ಬಾವಿಗೆ ಬಿದ್ರೆ ರವಿನೂ ಇರ್ತಾನೆ. ಇದು ಹೆಂಗಿದೆ ಅಂದ್ರೆ ಯಾವುದೋ ಕಾಡಲ್ಲಿ ನಡ್ಕೊಂಡು ಹೋಗ್ತಾರ ಫೀಲ್ ಇದೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇದು ಕಾಡೆ ಬಟ್ ನಾವು ಮನುಷ್ಯರಿದ್ದೀವಿ ಅಷ್ಟೇ ಡಿಫ್ರೆನ್ಸು. ಇದು ತುಂಬ ಚಿಕ್ಕದಾಗಿದೆ ಜಾಗ. ಓಕೆ ಹೆವಿ ಚಿಕ್ಕದು ಜಾಗ ಆ್ಯಂಡ್ ಜನ ಫುಲ್ ಇದ್ದಾರೆ ವೀಕೆಂಡ್ ಬೇರೆ. ಆ್ಯಂಡ್ ಹತ್ರಕ್ಕೆ ಹೋಗ್ತಾ ಇರೋಂಗೆ ಸೌಂಡ್ ಕೇಳಿಸ್ತಾ ಇದೆ. ಗಾಯ್ಸ್ ಇಲ್ಲೂ ಕೂಡ ನೀರು ಹರಿತಾ ಇದೆ ನೀವು ನೋಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ಸ್ವಲ್ಪ ಜನ ಕುತ್ಕೊಂಡಿದ್ದಾರೆ. ಆ್ಯಂಡ್ ಮೈನ್ ಫಾಲ್ಸ್ ಹತ್ರ ಹೋಗ್ತೀವಿ ನಾವು ನೋಡೋಣ. ತುಂಬ ಕಿರಿದಾದ ಜಾಗ. ಈಗ ಹೋಗ್ತಾ ಇದ್ದೀವಿ ನಾವು ಈಗ ಮೈನ್ ಫಾಲ್ಸ್ ನೋಡೋದಕ್ಕೆ ಇನ್ನೇನು ಎಂಟ್ರ್ ಆಗ್ತಾ ಇದ್ದೀನಿ. ಸೊ ಮೈನ್ ಫಾಲ್ಸ್ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಫ್ಯಾಮಿಲಿಯವ್ರು ಬಂದಿದ್ದಾರೆ. ಆ್ಯಂಡ್ ಕೆಲವೊಂದು ವೀಡಿಯೋ ನೋಡಿದಾಗ ತುಂಬ ಜನ ಡೌಟ್ ಕೇಳ್ತಾ ಇದ್ದಿದ್ದು ಫ್ಯಾಮಿಲೀಸ್ ಎಲ್ಲ ಹೋಗ್ಬೋದಾ ಅಂತ. ಅಫ್ಕೋರ್ಸ್ ನೀವು ಫ್ಯಾಮಿಲಿಗೆ ಆರಾಮಾಗಿ ಬರ್ಬೋದು. ತುಂಬ ಜನ ಫ್ಯಾಮಿಲೀಸ್ ಬಂದಿದ್ದಾರೆ. ಆ್ಯಂಡ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಗಾಯ್ಸ್ ಇಲ್ಲಿ ಬರುವಾಗ ಒಂದು ಭಯ ಇತ್ತು ನೀರಿರುತ್ತೋ ಇಲ್ವೋ ಫಾಲ್ಸ್ ನೋಡ್ತೀವೋ ಇಲ್ವೋ ಅಂತ. ಸೊ ಫೈನಲ್ ಆಗಿ ನಮ್ಮ ಕಣ್ಮುಂದೆ ಫಾಲ್ಸ್ ಇದೆ. ಇವಾಗ ತೋರಿಸ್ತೀನಿ ನೋಡಿ. ಈಗ ನಾನು ನಿಮಗೆ ಟಾಪ್ ಆ್ಯಂಗಲ್ ತೋರಿಸ್ದೆ. ಇವಾಗ ನಾನು ಯಾವ ಲೊಕೇಶನ್ ತೋರಿಸ್ದೆ ಅಲ್ಲಿಗೆ ನಾವು ಈಗ ಹೋಗ್ತಾ ಇದ್ದೀರಿ. ಅದು ಫಾಲ್ಸ್ನ ಫುಲ್ ಟಾಪ್ ಅದು. ಈಗ ಹೋಗ್ತಾ ಇದ್ದೀವಿ ಇಲ್ಲಿ ಹತ್ತಬೇಕು. ಇದೇ ಫುಲ್ ಹೈಟ್ ಇದೆ ದಾರಿ. ಇವಾಗ ನಾನು ತೊಟ್ಟಿಕಲ್ ಫಾಲ್ಸ್ನ ಟಾಪಲ್ಲಿ ಕುತ್ಕೊಂಡಿದ್ದೀನಿ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಇಷ್ಟು ದಿನ ಸಿಟಿಯಲ್ಲಿ ಇದ್ದು ಇದ್ದು ಈ ರೀತಿ ಒಂಥರ ನೇಚರ್ ನೋಡ್ತಾ ಇರೋದು ಫಾಲ್ಸ್ ನೋಡ್ತಾ ಇರೋದು ನಿಜವಾಗ್ಲೂ ಸಕ್ಕತ್ತಾಗಿದೆ. ಆ್ಯಂಡ್ ನಾನು ಮುಂದೆ ಫಾಲ್ಸು ಹರ್ಕೊಂಡು ಕೆಳಗಡೆ ಹೋಗ್ತಾ ಇದೆ. ಸೊ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಟಾಪಲ್ಲಿ ಹೆಂಗಿದೆ ಅಂತ. ನೋಡಿ ಈ ರೀತಿ ಇದೆ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಫಾಲ್ಸ್ ಟಾಪಲ್ಲಿ ಇದ್ದೀವಿ. ಸೊ ಇಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ಒಂದು ಸೇಫ್ ಜಾಗ ನೋಡಿಕೊಂಡು ನೀವು ಮೇಲೆ ಬಂದರೆ ನಿಂತ್ಕೊಳ್ಳಿ. ಬಟ್ ಇಲ್ಲಿ ತುಂಬ ಜನ ಅಲ್ಲಿ ನೀರಲ್ಲಿ ಕುತ್ಕೊಳ್ಳೋದು, ಅಲ್ಲಿ ಕಾಲು ಇಟ್ಕೊಂಡು ಕುತ್ಕೊಳ್ಳೋದು, ಇಲ್ಲ ಕಂಪ್ಲೀಟಾಗಿ ಒಬ್ಬೊಬ್ಬರು ನೀರಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ತುಂಬಾ ಜಾರುತ್ತೆ, ಸ್ಕಿಡ್ ಆಗುತ್ತೆ, ತುಂಬಾ ರಿಸ್ಕ್ ತಗೋತಾ ಇದ್ದಾರೆ. ನೀವೇನಾದರೂ ಇಲ್ಲಿ ಟಾಪಲ್ಲಿ ಬಂದರೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಫೈನಲ್ ಆಗಿ ಟಿ ಕೆ ಫಾಲ್ಸ್ನ ನೋಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದೇ ರೋಡು ನಾವು ಆಗಲೇ ಬರ್ಬೇಕಾದ್ರೆ ತೋರಿಸ್ತಲ್ಲ ಅದೇ ರೋಡ್ ಇದು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ಬರ್ಬೋದು. ತುಂಬ ಫ್ಯಾಮಿಲೀಸ್ ನಾನು ನೋಡಿದೆ. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿ ಯಾವುದೇ ಶಾಪ್ಸ್ ಇರೋಲ್ಲ. ನೀವು ನೀರು ಮತ್ತು ಏನಾದರೂ ಊಟ ತರಂಗಿರೋ ತರ್ಬೋದು. ತುಂಬ ಜನ ಫ್ಯಾಮಿಲೀಸ್ ತಂದು ಅಲ್ಲಿ ಕುತ್ಕೊಂಡು ತಿಂತಾ ಎಂಜಾಯ್ ಮಾಡ್ತಾಯಿದ್ರು. ಅದೊಂಥರ ಟ್ರೆಕ್ಕಿಂಗ್ ಫೀಲ್ ಇತ್ತಲ್ಲ, ಅದು ಸಕ್ಕತ್ತಾಗಿತ್ತಲ್ಲ ಟ್ರೆಕ್ಕಿಂಗ್ದು ಹತ್ತೋದು ಸಕ್ಕತ್ತಾಯಿತ್ತು. ಒಂದು ಇನ್ನೊಂದು ಸಜೆಷನ್ ಏನಂದರೆ ನೀವು ಫಾಲ್ಸು
ಟಾಪ್ಗೆ ಹೋಗಬೇಕಾದ್ರೆ ವಯಸ್ಸಾಗಿದ್ರೆ ಇಲ್ಲಾಂತಂದರೆ ಮಕ್ಕಳಿದ್ರೆ ಕರ್ಕೊಂಡು ಹೋಗಬೇಡಿ, ತುಂಬ ಕಷ್ಟ ಇದೆ ಟಾಪಲ್ಲಿ, ಹತ್ತೋದಕ್ಕಂತೂ ಆಗಲ್ಲ. ಆ್ಯಂಡ್ ಅಲ್ಲಿ ಮೇಲೆ ತುಂಬ ಸ್ಕಿಡ್ ಆಗುತ್ತೆ, ಓಕೆನಾ? ಅದನ್ನು ನೋಡ್ಕೊಳ್ಳಿ, ಸೇಫ್ ಆಗಿರಿ, ಸೇಫಾಗಿ ಬಂದು ಎಂಜಾಯ್ ಮಾಡಿಕೊಂಡು ಹೋಗಿ. ಓಕೆ, ಇದಿಷ್ಟು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಹುಷಾರು, ಕ್ಯಾಮ್ರಾ ಬಿದ್ದೋಗುತ್ತೆ. ಬಾಯ್ ಬಾಯ್, ಟೇಕ್ ಕೇರ್.